उडुपिया त्रिशा संस्थेगळ कन्नड प्राध्यापक धीरजवर तंदे ताई जोतेगे विद्यार्थिगळिंद चोच्चल कथा संकलन स्टेटस् कथेगळु पुस्तक इत्तीचेगे अनावरणगोंडितु। लेखक धीरज तम्म कथेगळिगे स्फूर्तियागिरुववर बग्गे हागू तावु नडेदु बंद हादिय कुरितु मातनाडिदरु। समूह संस्थेय संस्थापक सीए गोपालकृष्ण भट स्टेटस् कथेगळु पुस्तकद बग्गे तम्म अभिप्राय व्यक्तपडिसिदरु। त्रिशा विद्या कॉलेजिन प्रिंसिपल गुरुप्रसाद राव, त्रिशा संध्या कॉलेजिन प्रिंसिपल इंदु, सिद्धांत फाउंडेशन ट्रस्टी नमिता जी भट, पत्रकर्ता नागराज वर्काडी सेरिदंते मतितररु उपस्थितरिद्दरु। ಚಿರಋಣಿ ಆಗಿರ್ತೇನೆ ಯಾಕೆ ಅಂತ ಹೇಳಿದ್ರೆ ಅವರು ಇಷ್ಟರವರೆಗೂ ಇವತ್ತಿನ ದಿನದವರೆಗೂ ಸಮುದ್ರ ನೋಡಲಿಲ್ಲ, ಫಿಲ್ಮ್ ಟ್ಯಾಕಿಸ್ ನೋಡಲಿಲ್ಲ, ನಮ್ಮೂರನ್ನು ಬಿಟ್ಟು ಯಾವುದೋ ಊರಿಗೆ ತಿರುಗಾಡ್ಲಿಕ್ಕೆ ಹೋಗಲಿಲ್ಲ, ಇಷ್ಟು ದಿನವೂ ಮನೆಯಲ್ಲಿ ದನ ಇದೆ ನೋಡಿಕೊಂಡು ಹೀಗೆ ಇದ್ದವರು। ಸೊ ಹಾಗಾಗಿ ಅವರನ್ನು ಇಷ್ಟು ದೂರ ಕರ್ಕೊಂಡು ಬಂದಿದ್ದೇನೆ। ಇವತ್ತು ಅವರಿಗೆ ಒಂದ್ಸಲ ಮಟ್ಟು ಬಿಚ್ಚನ ತೋರಿಸಿದ್ರೆ ಒಂದಷ್ಟು ತುಂಬಾ ಜನ ಕೇಳಿದ್ರು ಈ ಬುಕ್ ಅನ್ನು ಯಾಕೆ ನೀವು ತ್ರಿಶಾಗೆ ಅರ್ಪಿಸಿದೆ, ನಿಮ್ಮ ಅಪ್ಪ ಅಮ್ಮನಿಗೆ ಅರ್ಪಿಸಬಹುದಿತ್ತಲ್ಲ, ಅವರೇ ದೊಡ್ಡವರಲ್ವಾ ನಿಮಗೆ ಅಂತ। ನನಗೆ ನಮ್ಮ ಅಪ್ಪ ಅಮ್ಮ ದೊಡ್ಡದು, ಆದರೆ ನಾನು ತ್ರಿಶಾಗೆ ಬಂದಿಲ್ಲ ಅಂದ್ರೆ ಸಾಧ್ಯ ಆಗ್ತಿರ್ಲಿಲ್ಲ। ಸೊ ಹಾಗಾಗಿ ನಾನು ಇದನ್ನು ತ್ರಿಶಾಗೆ ಕತೆ ಯಾಕೆ ಬರೀಲಿಕ್ಕೆ ಆರಂಭ ಆಯ್ತು ಅಂತ ಹೇಳಿದ್ರೆ, ನಾನು ಕಲಿತದ್ದು ಅಂದ್ರೆ ನಾವು ಸ್ಟೇಟಸ್ ನೋಡ್ತಾ ಇರ್ತೀವಿ ಎಲ್ಲರ ಸ್ಟೇಟಸ್ಗಳನ್ನ। ನಾನು 10th ಅಲ್ಲಿ ಪಿಯು ಸೇರಿರುವಾಗ ಒಂದು ಸ್ಲ್ಯಾಮ್ ಬುಕ್ ಹೋಗಿರುತ್ತೆ ನಿಮ್ಮೆಲ್ಲರಿಗೆ, ಆ ಸ್ಲ್ಯಾಮ್ ಬುಕ್ ಅಲ್ಲಿ ಬರ್ದಿರ್ತಾರೆ ನೀನು ಒಳ್ಳೆ ಅಚೀವ್ ಮಾಡ್ತೀಯ, ನೀನು ಸೂಪರ್, ನಿನ್ಗೆ ಅದಾಗುತ್ತೆ ಇದಾಗುತ್ತೆ ಇರುತ್ತೆ, ಆದ್ರೆ ಎಂಥದ್ದು ಮಾಡಿ ನೋಡಿಲ್ಲ ನೀವು। ಇನ್ನೊಂದು 2 ವರ್ಷ ಬಿಟ್ಟು ನೋಡಿ, ನಿಮಗೆ ಅನ್ಸುತ್ತೆ ಎಂಥದ್ದು ಮಾಡಲಿಲ್ಲ, ಇದೇ ಒಂದು ಡೈಲಾಗ್ ಮಾತ್ರ ಬರ್ದಿದ್ದಾರೆ, ನೀವು ಸೂಪರ್, ಮಾರ್ವಲಸ್, ನೀವು ಫ್ಯಾಂಟಾಸ್ಟಿಕ್, ಎನರ್ಜಿ ಚೆನ್ನಾಗಿದೆ, ನಿಮ್ಮ ಭಾಷಣ ಇದೆಲ್ಲ ಇರ್ತವೆ ಅಷ್ಟೇ, ನಾವು ಅದನ್ನ ಏನು ಅಳವಡಿಸಿಕೊಂಡಿರೋದಿಲ್ಲ। ನಾನು ಒಂದು 2-3 ಸಲ ಹೋದ ನನಗೆ ಮರ್ಯಾದೆ ಆಗ್ತಿತ್ತು, ಕಾರಣ ಇದನ್ನೊಂದು ಸಲ ಯಾರು ಓದ್ಬಿಟ್ರೆ ಏನು ಮಾಡಲಿಲ್ಲಲ್ವ ನಾನು ಅಂತ ಅನಿಸ್ತಾ ಇತ್ತು। ಮತ್ತೆ ನನ್ನ ಜೂನಿಯರ್ ಆಗಿದ್ದವರು ನನ್ನ ಸ್ಟೂಡೆಂಟ್ಸ್ ಆಗಿ ಯಾರು ಒಂದಷ್ಟು ಸ್ಟೇಟಸ್ ಗಳನ್ನ ಹಾಕಿದ್ರೆ, ಏನೋ 4 ಲೈನ್ ಬರೀತಾ ಇದ್ರು, ಯಾವನೋ ನಮ್ಮ ಉಜಿರೆ ಎಸ್ಎಂ ಕಾಲೇಜ್ ನಲ್ಲಿ ಯಾರೋ ಒಂದು 4 ಜನ, ನನಗಿಂತ ಸಣ್ಣ ಹುಡುಗರು ಅಂದ್ರೆ ತುಂಬಾ ಏಜಲ್ ಸಣ್ಣ, ಆದ್ರೆ ಅವರು ಏನೋ ಬರೀತಾ ಇದ್ರು, ನನಗೆ ಅನಿಸ್ತಿತ್ತು ನಾನು ಏನು ಮಾಡ್ತಿಲ್ಲಲ್ಲ, ಸುಮ್ಮನೆ ಪಾಠ ಮಾಡ್ತಾ ಇದ್ದೀನಿ, ಏನೋ ನಮ್ಮ ಹುಡುಗರ ಜೊತೆ ಖುಷಿ ಪಡ್ತಾ ಇದ್ದೀನಿ, ಏನೋ ನನಗೆ ಅನಿಸಿದೆ ನಾನು ಸಾಧನೆ ಮಾಡ್ತಿದ್ದೀನಿ, ಬೇರೆಯವರಿಗೆ ಯಾರಿಗೂ ಗೊತ್ತಾಗ್ತಿಲ್ಲ ಅಲ್ವಾ ಅಂತ। ಅದಕ್ಕೆ ಒಂದು ಕತೆ ನಾನು ಬರಿ ಸ್ಟಾರ್ಟ್ ಮಾಡ, ನನಗೆ ಗೊತ್ತಿರಲಿಲ್ಲ ಇಲ್ಲೋರಕ್ಕೆ ಬರುತ್ತೆ ಅಂತ, ಆದ್ರೆ ಬರಿತಾ ಬರಿತಾ ಕಾನ್ಫಿಡೆನ್ಸ್ ಬೆಳೆಯಿತು ಬರಿಬಹುದು ಅಂತ। ಮತ್ತೆ ಆನಂದರಿಂದ ಏನಾಯ್ತು ಅಂತ ಹೇಳಿದ್ರೆ, ನಾನು ಪ್ರತಿಯೊಂದು ನೋಡೋದ್ರಲ್ಲೂ ಒಂದು ಕತೆ ಸಿಗ್ಲಿಕ್ಕೆ ಆರಂಭ ಆಯ್ತು, ನಾನು ಈಗ ಯಾರ ಹತ್ರ ಮಾತಾಡುವಾಗಲೂ ಅದರಿಂದ ನನಗೆ ಏನು ಕತೆ ಸಿಗುತ್ತೆ ಅಂತ। ಈಗ ನಾನು ಮಟ್ಟ ಅಂತ ಹೇಳಿದ್ರು ಬೇರೆ ಎಲ್ಲ ಮಾಡಿರ್ತಾರೆ ಬಿ ಎಂ ಎಲ್ಲ ನಮ್ಮ ಸೆಲೆಕ್ಷನ್ ಗೆ, ಹಾಗೆ ನಂತರ ಬಿ ಎಂ ಎಲ್ ಬಂದ್ರು ಒಬ್ಬ ಇದ್ದಾನೆ ಸರ್ ಅವ್ನು ಭಯಂಕರ ನೋಡುಗ ಬಹಳ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು ಅವರು, ಅವ್ರ ನಾಟಕ ಬಂತು ಅವನಿಗೆ ಅದು ಇಲ್ಲ ಅಂತ, ಹಾಗೆ ಮಾಡುವ ಇಂಟ್ರು ಅಂತ ನಾನು ಬಿಸ್ಕದ ಯಾವುದೋ ಕೇಳಿಲ್ಲ, ನಾನು ಹೇಳಿದೆ ನಿಮ್ಗೆ ಮಿಮಿಕ್ರಿ ಮಾಡಕ್ ಗೊತ್ತಾ ಅಂತ। ಹೌದು, ರಾಜ್ಕುಮಾರ್ ಬಗ್ಗೆ ಮಾಡಕ್ ಗೊತ್ತಾ, ಕೂಡಲೇ ರಾಜ್ಕುಮಾರ್ ಸ್ಟಾರ್ಟ್ ಅಲ್ಲಿ, ಮತ್ತೆ ಶಂಕರ್ ನಾಗ್ ಬಗ್ಗೆ ಹಾಗೆ ಮಾಡುವಾಗ ಪುಸ್ತಕದ ಬಗ್ಗೆ ಮಾಡುವಂತ ಸ್ಟೇಜ್ ನಂದಾಗಿರಲ್ಲ ನಮ್ದಂತೆ, ನಮ್ಮ ಸೂಟಬಿಲಿಟಿ ಬಗ್ಗೆ ನಾನು ಅವ್ರಿಗೆ ಎಲ್ಲಿ ಇರ್ತೀರಾ, ಏನು ಎಷ್ಟು ಗಂಟೆ ಕೆಲಸ ಮಾಡ್ತೀರಾ, ಅವರ ಉತ್ತರಗಳು ನನಗೆ ಏನು ಅನಿಸ್ತು ಅಂದ್ರೆ, ನಮ್ಮ ಕನ್ನಡಕ್ಕೆ ಮಾಸ್ಟರ್ ತುಂಬಾ ಜನ ಸಿಗ್ತಾರೆ, ನಮ್ಮ ಇನ್ಸ್ಟಿಟ್ಯೂಷನ್ ಬೆಳೆಸಕ್ಕೆ ಬಹಳ ಕಡಿಮೆ ಜನ ಸಿಗ್ತಾರೆ, ಬಂದರು ಬಹಳ ಮೊದಲಿನ ದಿನದಿಂದ ಬಹಳ ಆಕ್ಟಿವ್ ಅಂತ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ। ನಾನು ಕಂಡ ಧೀರಜ್, ಹೀಗೆ ನೀವು ಕಂಡ ಸ್ಟೇಟಸ್, ನಾನು ಕಂಡ ಧೀರಜ್ ಮೊದಲ ದಿನದಿಂದ ಇವತ್ತಿನಕ್ಕೆ
ಗಿಡದಿಂದ ಮರವಾಗಿ ಬೆಳೆದರಂತ ನನಗೆ ಹೇಳಕ್ಕೆ ಖುಷಿ ಆಗ್ತದೆ ಯಾಕಂದ್ರೆ ಆ ದಿನಕ್ಕೆ ನೋಡಿದಷ್ಟು ಬಹಳ ವ್ಯತ್ಯಾಸಗಳಿದೆ ನೀವು ಹೇಗೆ ಮೂರು ವರ್ಷ ಬಿಟ್ಟು ಹೋಗ್ತಿರೋ ಹಾಗೆ ಪ್ರಾಬಬ್ಲಿ ಮೂರು ವರ್ಷದ ನಂತರ ನಾನು ನೋಡಿರೋ ದಿನದಲ್ಲಿ ಬಹಳ ದೊಡ್ಡದಾಗಿ ಬೆಳೆದಿದ್ದಾರೆ ಅವರ ಕೆಲವು ಮುಖಗಳನ್ನು ಮಾತ್ರ ನಾನು ನೋಡಿದ್ದೀನಿ ನಾವೊಂದು ಇವರೆಲ್ಲ ಹೀಗೆ ಪಾಠ ಮಾಡ್ತಿದ್ರು ಚೆನ್ನಾಗಿದ್ರು ಬಸ್ಸಲ್ಲಿ ನಮ್ಮ ರಿಮ್ಸಿ ಕರ್ಕೊಂಡು ಹೋಗಿದ್ದೀವಿ ನಾವು ಮೈಸೂರಿಗೆ ಒಂದಿಷ್ಟು ವಿದ್ಯಾರ್ಥಿಗಳು ಒಂದು ಫಸ್ಟ್ ಎಕ್ಸ್ಪೆರಿಮೆಂಟ್ ಹುಡುಗ ಸಿ ಎ ಓದೋಕ್ಕಿಂತ ಮುಂಚೆ ಮೈಂಡ್ ಸೆಟ್ ಬೇಕು ಅಂದ್ರೆ ಈಗೋ ಇರ್ತಾನೆ ಸರಿ ಮಾಡೋಕ್ಕೆ ಒಂದು ರಿಮ್ಸಿ ಅಂತೇಳಿ ಮಾಡಿದ್ವಿ ಅಲ್ಲಿ ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ ಅವತ್ತ ಬಸ್ಸಲ್ಲಿ ರಾಷ್ಟ್ರಗಳು ಡ್ಯಾನ್ಸ್ ನೋಡುವಾಗ ಧೀರಜಿನ ಡ್ಯಾನ್ಸ್ ನೋಡಿ ನಾನು ತಪ್ಪಿಪ್ಪಾಗಿದ್ದೆ ಎಂತ ಡ್ಯಾನ್ಸ್ ನೋಡಲಿಲ್ಲ ಅಂತ ಒಂದು ನೃತ್ಯ ಕಲಾವಿ ನೃತ್ಯ ಅವತ್ತ ಇತ್ತು ಪಾಠ ಆಯ್ತು ಮತ್ತೆ ಇದೆಲ್ಲ ಆಯ್ತು ನೃತ್ಯ ಆಯ್ತು ಮರುದಿವಸ ಬೆಳಿಗ್ಗೆ ಅಲ್ಲಿ ಕರೆಕ್ಟ್ 8:30 ನಾವು ರೆಡಿ ಇರ್ಬೇಕು ಪಂಚೆ ಕಟ್ಕೊಂಡು ನಮ್ಮ ಸ್ವಾಮಿ ವಿವೇಕಾನಂದ ಹಾಗೆ ಕಾಣ್ತಾ ಇದ್ರು ಸೊ ಖಾಲಿ 6-10 ಗಂಟೆಯಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಅಂದ್ರೆ ಬಸ್ಸಲ್ಲಿ ಕುಂತಿರೋ ವ್ಯಕ್ತಿನೇ ಬೇರೆ ಇಲ್ಲಿ ಬಹಳ ವಿನಮ್ರತೆ ಪಂಚೆ ಹಿಡ್ಕೊಂಡು ಈಗ ಬಹಳ ಎಷ್ಟು ವಿನಮ್ರತೆ ಅಂದ್ರೆ ನಮ್ಮ ಮೇಡಮ್ಗೆ ಗೊತ್ತು ಇವ್ರು ಇಲ್ಲೇ ಕುತ್ಕೊಂಡ್ಬಿಡ್ತಾರೆ ಅನ್ನೋಸ್ ಅಂತ ಅಂದ್ರೆ ಅವರು ಆ ಸಮಯಕ್ಕೆ ಬಹಳ ಒಗ್ತಾ ಹೋದ್ರು ಅದು ಪ್ರಾಬಬ್ಲಿ ಜನರಲಿ ಪೀಪಲ್ ಟೇಕ್ ಮೋರ್ ಟೈಮ್ ಫಾರ್ ಇಫ್ ದ ಟೈಮಿಂಗ್ ಕುಡ್ ಬಿ 3-8 hours ಚೇಂಜ್ ಆಗಿದ್ರು ಹಾಗೆ ಆಗ್ತಾ ಇರ್ಬೇಕಾದ್ರೆ ಈ ವರ್ಷದಲ್ಲಿ ಸ್ಟೇಟಸ್ ಕಥೆಗಳು ನಿಜ ನಾನು ತುಂಬಾ ಓದಲಿಲ್ಲ ಬಟ್ ನನ್ಗಿಂತ ಜಾಸ್ತಿಯಾಗಿ ಅದನ್ನ ಬಹಳ ಎಂಜಾಯ್ ಮಾಡಿ ಓದಿದ್ದಾರೆ ಅಂದ್ರೆ ನನ್ನ ಅರ್ಧಾಂಗಿ ನಮಿತ ಪಟ್ಟೆ ಬಹಳ ಚೆನ್ನಾಗಿ ಓದಿದ್ದಾರೆ ದುಡ್ಡು ಸಿಕ್ಕಿದ್ರೆ ಅರ್ಧ ರಾಯಲ್ಟಿ ಅವ್ರಿಗೆ ಕೊಡ್ಬೇಕು ಯಾಕಂದ್ರೆ ನಮ್ಮ ಫ್ಯಾಮಿಲಿಗಳಿಗೆ ಧೀರಜಂದಿದ್ದ ನೋಡಿ ನೀವು ಬೆಳಿಗ್ಗೆ ಬೆಳಿಗ್ಗೆ ಸ್ಟೇಟಸ್ ಕಥೆಗಳು ಅಂತ ಆದ್ರೆ ನಾನು ಹೇಳಿದೆ ನೀನು ತ್ರಿಶಲ್ ಮಾರ್ಕೆಟಿಂಗ್ ಧೀರಜ್ ಮಾರ್ಕೆಟಿಂಗ್ ಅಂತ ಲೈಟರ್ ಕೂಡ ಲೈಟರ್ ನೋಟ್ ತುಂಬಾ ಜನ ನಮ್ಮ ರಿಲೇಟಿವ್ಸ್ ಇರೋ ನಿಮ್ಮ ಸ್ಟೇಟಸ್ ಕಥೆಗಳನ್ನು ಓದ್ತಾರೆ ನಮ್ಮ ಇನ್ಕ್ಲೂಡಿಂಗ್ ನನ್ನ ಜೀಜನ್ನು ಓದ್ತಾರೆ ಇವತ್ತು ಏನಾಯ್ತು ಅಂದ್ರೆ ನನ್ನ ಜೀಜ ಹೇಳ್ತಾರೆ ನೋವೆ ನಮ್ಗೆ ಕನೆಕ್ಷನ್ ಇರ್ತಿದ್ರು ಹಾಗಾಗಿ ಸ್ಟೇಟಸ್ ಕಥೆಗಳು ಬರ್ತವೆ ನನ್ನ ಬರ್ತಿರೋ ದಿವಸ ನನ್ನ ಬಗ್ಗೆ ಒಂದು ಡಿಟೇಲ್ ಹಾಕಿದ್ರು ಸೊ ಈ ವ್ಯಕ್ತಿಯಲ್ಲಿ ನಾನೇನ್ ಕಂಡೆ ಅಂದ್ರೆ ನಿಮ್ಮ ಮನುಷ್ಯರು ಕ್ಯಾಮ್ರಾ ತೆಗಿತಾ ಇದ್ದಾರೆ ನಾನು ನೋಡ್ತಾ ಇದ್ದೇವೆ ಅದರಲ್ಲಿ ಏನೋ ಒಂದು ಹೊಸದನ್ನ ಕಾಣಕ್ಕೆ